ನಮಸ್ಕಾರ. ಈ ಕಾವೇರಿ ವಿಚಾರದಲ್ಲಿ ನಾನು ಒಬ್ಬ ಕಲಾವಿದನೂ ಆಗಿರ್ಬೋದು ಮತ್ತು ಸಾಮಾಜಿಕ ಚಿಂತಕ ಮತ್ತು ಒಂದು ಪಾರ್ಟಿಯ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ. ಬೇಜವಾಬ್ದಾರಿತನ, ತಾತ್ಸಾರ, ಉದ್ದಟತನ, ಉದಾಸೀನತೆ ಮತ್ತು ನಿರಂತರವಾಗಿ ಈ ತಪ್ಪುಗಳನ್ನು ಈ ರಾಜ್ಯ ಸರ್ಕಾರಗಳು ಮಾಡ್ಕೊಂಡು ಬಂದಿರೋದನ್ನು ಮೊದಲನೇದಾಗಿ ಖಂಡಿಸ್ತೀನಿ. ಆಯಿತು, ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಹೈಕೋರ್ಟ್ನಲ್ಲಿ ಸಂಕಷ್ಟ ಸೂತ್ರವನ್ನು ಕೇಳಿದಾರೋ ಇಲ್ವೋ ಅದಕ್ಕೆ ಪರಿಹಾರವನ್ನು, ಆಮೇಲೆ ಅವರದೇ ಆದೇಶದ ಮೇಲೆ ರಚನೆ ಮಾಡಿದ ಪ್ರಾಧಿಕಾರದ 5,000 TMC ನೀರು ಬಿಡಿ ಅಂತ ಇದನ್ನು ಎತ್ತಿಡಿದಿದ್ದಾರೆ ಅಂತ ಅಂದರೆ ನಮ್ಮ ವಾದ ನೆಟ್ಟಿಗಿತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ, ಅಥವಾ ವೈಜ್ಞಾನಿಕವಾಗಿತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಆಗೋಗಿದೆ ಈಗ ಈ ಎಲ್ಲ ತಪ್ಪುಗಳಿಗೂ ಕೂಡ ಬೆಲೆ ತೆರಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಒಂದು ಎರಡನೇದು ಈಗ ನಾನು ಕೇಳ್ಕೊಳ್ಳೋದು ಇಷ್ಟೇ, ತೀರ್ಮಾನ ಮಾಡಿ. ಒಂದು ಕಾಲದಲ್ಲಿ ಬಂಗಾರಪ್ಪನವರು ಒಂದು ತೀರ್ಮಾನ ಮಾಡಿದರು ಮತ್ತು ಬೇಕಾದಷ್ಟು ಕಡೆ ಆಗಿದ್ದಾವೆ. ವಿಧಾನ ಪರಿಷತ್ ವಿಧಾನಸಭೆಯನ್ನು ತುರ್ತು ಅಧಿವೇಶನ ಕರೀರಿ, ನೀರು ಇಲ್ಲವೇ ಇಲ್ಲ, ನೀರು ಇಲ್ಲದೆ ಇದ್ರು ಬಿಡಿ ಅಂತ ಹೇಳ್ತಕ್ಕಂಥ ನ್ಯಾಯ ಯಾವುದಿದೆ? ಹಾಗಾಗಿ ನಾವು ಯಾವುದೇ ಕೋರ್ಟ್ ಅನ್ನು ಉಲ್ಲಂಘನೆ ಅಂತ ಮಾಡ್ತಾ ಇಲ್ಲ, ಹೊಸದಾಗಿ ಒಂದು ಆಜ್ಞೆ ಮಾಡ್ಕೋತಾ ಇದ್ದೀವಿ. ಕುಡಿಯೋ ನೀರಿಲ್ ತೊಂದರೆ ಇರೋದ್ರಿಂದ ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತ ತೀರ್ಮಾನ ತಗೊಂಡು ಕೊಡಿ. ಒಂದು ವೇಳೆ ಅವರು ಸರ್ಕಾರದ ಮೇಲೆ ಗದಾ ಪ್ರಹಾರ ಮಾಡ್ತಾರಾ, ಅಥವಾ ಪ್ರಧಾನಮಂತ್ರಿಗಳು ಏನು ತೀರ್ಮಾನ ತಗೋತಾರೋ, ಆಮೇಲೆ ಸರ್ಕಾರ ಹೋಗುತ್ತೆ ಅನ್ನೋ ಭಯ ಯಾಕೆ ಬಿಡ್ತಿದ್ದೀರಾ? ಯಾವ್ಯಾವ ವಿಚಾರಕ್ಕೂ ಎಲ್ಲೆಲ್ಗೂ ರಾಜೀನಾಮೆ ಕೊಟ್ಟು ಹೊಸದಾಗಿ ತಿರ್ಗಿ ಮತ್ತೆ ಸರ್ಕಾರಗಳು ಬಂದಿರೋದು ನಿಮ್ಮ ಮುಂದಿನ ನಿದರ್ಶನ ಇರೋದ್ರಿಂದ ರಾಜ್ಯದ ಹಿತಕ್ಕೋಸ್ಕರ, ಕುಡಿಯೋ ನೀರಿನ ಹಿತಕ್ಕೋಸ್ಕರ ನೀವೇನಾದರೂ ರಾಜ್ಯವನ್ನು ಬಲಿ ಕೊಟ್ಟರೆ, ಅಂದರೆ ಅಧಿಕಾರವನ್ನು ತ್ಯಾಗ ಮಾಡಿದ್ರೆ ದೊಡ್ಡವರಾಗ್ತೀರಾ, ಅದಕ್ಕಿಂತ ಅಗತ್ಯತೆ ಇದೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಆಮ್ ಆದ್ಮಿ ಪಾರ್ಟಿಯಿಂದಲೇ ಆಗದ್ರೂ ಇರ್ಬೋದು, ಚಂದ್ರು ಆಗಿರ್ಬೋದು, ಜೈಲಿಗೆ ಬರೋ ಅನ್ನತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡಬೇಕಾದ ಅಗತ್ಯ ಇದೆ. ಯಾರು ಎಲ್ಲರನ್ನು ಜೈಲಿಗೆ ಹಾಕ್ತೀರಾ? ಉಲ್ಲಂಘನೆ ಆಗಿದೆ ಸುಪ್ರೀಂ ಕೋರ್ಟು ಅನ್ನೋದಾದರೆ ಆಗ ಯಾಕೆ ನಾವು ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥದ್ದು ಸಂವಿಧಾನದ ಕಡಿಯಲ್ಲಿ ಆಗಬೇಕಾದ ಅನಾಹುತಗಳಿಗೋಸ್ಕರ ಉಲ್ಲಂಘನೆ, ಅದನ್ನು ಉಲ್ಲಂಘನೆ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ರೈತರು ಸಾಯ್ಬೇಕಾಗಿ ಬರುತ್ತೆ, ಬೆಳೆ ನಾಶ ಆಗಿ ಕುಡಿಯೋ ನೀರಿಲ್ಲದೆ ನಾವು ಜನ ಸಾಯ್ಬೇಕಾಗುತ್ತೆ. ಒಂದು ಕಾಲು ಕೋಟಿಗಿಂತ ಜಾಸ್ತಿ ಜನ ಬೆಂಗಳೂರು ಸುತ್ತಮುತ್ತ. ಇದು ಇಂಥದ್ದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನದಿ ಜಲಾನದಿಗಳದ್ದು ಇದೇ ಆಗೋದ್ರಿಂದ ರಾಜ್ಯ ಸರ್ಕಾರ ಈಗ ರಕ್ಷಣೆಗೆ ಹೋಗೋ ಬದಲು ನುಗ್ಗಿ ಏನಾಗುತ್ತೋ ನೋಡೋಣ. ನಿಮ್ಮಿಂದ ನಾವು ಇದೀವ ಪಕ್ಷ ಮರೆಯೋಣ, ನೀವು ಕಾಂಗ್ರೆಸ್ ಪಕ್ಷನೇ ಇರಲಿ, BJP ಇರಲಿ, BJP ಅವ್ರದ್ದಂತೂ ದುರಂತ. 8 ವರ್ಷ ಅಧಿಕಾರ ಮಾಡಿ ಅಲ್ಲೇ ಸರ್ಕಾರ ಇದ್ದರು, ಆ ಪ್ರಧಾನಮಂತ್ರಿಗಳನ್ನ ಎಲ್ಲರನ್ನೂ ಕೂತು ಪರಿಹಾರ ಮಾಡಿ ಅಂತ ಹೇಳುವಷ್ಟು ಸೌಜನ್ಯ ಇಲ್ಲ, ಅಪಾಯಿಂಟ್ಮೆಂಟ್ ಕೊಡದೇ ಇರುವಷ್ಟು ಸೌಜನ್ಯ ಇರುವಷ್ಟು ದಾಷ್ಟ್ಯ. ಅಂದರೆ ಒಂದು ಕಡೆ ಸರ್ವಾಧಿಕಾರದ ಧೋರಣೆ, ಇನ್ನೊಂದು ಕಡೆ ಬೇಜವಾಬ್ದಾರಿತನ ಸರ್ಕಾರ, ಅಧಿಕಾರದ ದಾಹದ ಸರ್ಕಾರ. ಅದಕ್ಕೆ ನಾನು ಹೇಳ್ತಿರೋದು ಕ್ರಾಂತಿ ಆಗಬೇಕಾಗಿತ್ತು. ಇವತ್ತು ಹೇಳ್ತಿದ್ದಾರೆ ಎಲ್ಲ ಸೆಲೆಬ್ರಿಟಿಗಳು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸ್ತಿರೋದ್ರಿಂದ ಇದು ಒಂದೇ ಕಡೆಗೋಸ್ಕರ ಹೋರಾಟ ಅಲ್ಲ. ರಾಜ್ಯದ ಯಾವುದೇ ಜಲಾನಯನ ಇರ್ಬೋದು, ಅದು ಮೇಕೆದಾಟಿ ಇರ್ಬೋದು, ಕೃಷ್ಣಾ ಇರ್ಬೋದು, ಆಮೇಲೆ ಮಹದಾಯಿ ಇರ್ಬೋದು, ಎಲ್ಲ ವಿಚಾರವನ್ನು ಕೈಗೆತ್ತಿಕೊಂಡು ಚಿಂತೆ ಮಾಡೋದು ಬೇಡ, ಕ್ರಾಂತಿ ಅಂತೂ ಮಾಡಬೇಕಾಗತ್ತೆ. ಈ ಕ್ರಾಂತಿಯಿಂದ ನೀವೇನಾದರೂ ಅಧಿವೇಶನ ಕರೆದು ಒಂದು ತೀರ್ಮಾನ ಮಾಡದೇ ಇದ್ರೆ ಚೀಮಾರಿ ಹಾಕಲಿ, ಉಲ್ಲಂಘನೆ ಆದರೂ ಕೂಡ ಯಾವ ಶಿಕ್ಷೆಗೂ ಕೂಡ ಸಿದ್ಧ ಆಗೋಣ, ನಾವು ಇದ್ದೀವಿ ಅನ್ನೋದು ನೀವು ಬದ್ಧತೆ ತೋರಿಸಿದ್ರೆ ನಿಮ್ಮಿಂದ ಹೇಳ್ತೀವಿ. ಇಲ್ದಿರೆ ದೊಡ್ಡ ಮುತ್ತಿಗೆಯನ್ನು ನಿಮ್ಮ ಸರ್ಕಾರ ಉರುಳಿಸೋದಕ್ಕೋಸ್ಕರವಾಗಿ ನಾವು ಯೋಚನೆ ಮಾಡಬೇಕಾದ್ದು ಅನಿವಾರ್ಯತೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.